ಹೊಸ ಚಿಗುರು 2021 ನವಂಬರು. ಕೃಷಿ ಅರಣ್ಯ ಬಗ್ಗೆ ಒಂದು ಕಿರು ಚಿತ್ರ. ಜಮೀನಿನ ಬೇಲಿ ಸುತ್ತ ಕೃಷಿ ಅರಣ್ಯ ಇದೆ. ಇದು ಎಡಭಾಗ, ಮುಂದೆ ಬಿದಿರು, ಟೀಕು, ಸಿಲ್ವರು ಮತ್ತು ಮಹಗನಿ. ಹೀಗೆ ಒಳಗೆ ಬಂದರೆ ರಸ್ತೆ ಬದಿ ಟೀಕಿದೆ. ಇವು ಹೊಸ್ದಾಗೆ ಎಲ್ಲ ಸಿಲ್ವರಿಗೆ ಕಾಳು ಮೆಣಸು ಹಾಕಿದ್ವಿ. ಇದು ರಸ್ತೆ ಪಕ್ಕ ಹೆಬ್ಬೇವು, ಮಹಗನಿ ಇದೆ. ಮತ್ತು ಪ್ರತಿಯೊಂದು ಬದುಕು ಟೀಕು ಮತ್ತು ಸಿಲ್ವರು ಆಲ್ಟರ್ನೇಟ್ ಆಗಿದೆ ಬದುವಿನಲ್ಲಿ. ರೋಡ್ ಪಕ್ಕ ಟೀಕ್ ಹೆಚ್ಚಾಗಿ, ಸಾರಿ ಸಿಲ್ವರು, ಏಕೆಂದರೆ ಮೆಣಸು ಬಸ್ಸಕ್ಕೋಸ್ಕರ. ಯಾವುದೇ ಬದು, ಎಲ್ಲ ಪ್ರತಿಯೊಂದು ಬದುವೂ ಆಗ್ರೋ ಫಾರೆಸ್ಟ್ ಇದೆ. ಇದು ತೋಟದ ಮನೆ, ಅದು ಸುತ್ತಮುತ್ತ ಕೃಷಿ ಅರಣ್ಯ. ಮಹಗನಿ ಮತ್ತು ಬೇವು ಇದು ಹಲಸಿನ ಮರ ಇದೆ. ಮತ್ತು ಶ್ರೀಗಂಧ ಇಲ್ಲೂ ಅಷ್ಟೇ. ರೋಡ್ ಪಕ್ಕ, ಸಾರಿ ಬದುವಿನಲ್ಲಿ ಹೆಬ್ಬೇವಿದೆ ಮತ್ತು ಸಿಲ್ವರ್ ಇದೆ, ಮಹಗನಿ. ಮತ್ತು ಶ್ರೀಗಂಧನೂ ಇದೆ. ಮತ್ತು ತೋಟಗಾರಿಕಾ ಬೆಳೆಗಳು, ಮಾವು ಮತ್ತು ವಿವಿಧ ರೀತಿಯ ಹಣ್ಣಿನ ಬೆಳೆಗಳು, ಹಣ್ಣಿನ ಮರಗಳು, ಸ್ಟಾರ್ ಫ್ರೂಟು, ಬಟರ್ ಫ್ರೂಟು, ಜಾಕ್ ಫ್ರೂಟು, ಕ್ಯಾಶ್ಯೂನಟ್ಟು ಇದೆ. ಇವನು ತೆಂಗಿನ ತೋಟದಲ್ಲ ಮಧ್ಯಸಾಲಿನಲ್ಲಿ ನಿಂಬೆ ಇದೆ. ಮತ್ತು ಬೇರೆ ಆಲ್ ಸ್ಪೈಸು, ಸದ್ಯ ಇವಾಗ ಪ್ರತಿಯೊಂದು ಬದು ಬೇಲಿ ಮತ್ತು ರೋಡ್ ಅಕ್ಕಪಕ್ಕ ಸಂಪೂರ್ಣವಾಗಿ ಆಗ್ರೋ ಫಾರೆಸ್ಟು ಇದೆ. ಇದು ಒಂದು ಬದು. ಇಲ್ಲಿ ಸಿಲ್ವರಿಗೆ ವೀಳ್ಯದೆಲೆ ಹಾಕಿದ್ದೀವಿ, ಆಗಲೇ ಕಪ್ಕೊಂಡಿದೆ. ತೋಟಗಾರಿಕಾ ಬೆಳೆಗಳು, ತೆಂಗು ಮತ್ತು ಬಾಳೆ ಇದೆ. ಸಂಪಿಗೆ ಮರ ಇದೆ. ಹೆಬ್ಬೇವು, ಟೀಕು, ಸಿಲ್ವರ್ ಮತ್ತು ಈ ಬದುನಲ್ಲೂ ಸಂಪೂರ್ಣವಾಗಿ ಆಗ್ರೋ ಫಾರೆಸ್ಟ್ ಇದೆ. ಇಲ್ಲಿ ಮಿನಿ ಕಾಡು ಥರ
ಎಲ್ಲ ಟೀಕ್ ಸಿಲ್ವರ್ ಮತ್ತು ಹೆಬ್ಬೆ ಹೂ ಇದೆ. ಹೆಬ್ಬೆ ಹೂ ಇನ್ನು ಕೃಷಿ ಹೊಂಡ ಅಲ್ಲಿರೋದು ಕೃಷಿ ಹೊಂಡ. ಕೃಷಿ ಹೊಂಡದ ಸುತ್ತಮುತ್ತ ಪೂರ್ತಿ ಅಗ್ರೋ ಫಾರೆಸ್ಟ್ ಸ್ಪೀಸೀಸು, ಎಲ್ಲ ವಿವಿಧ ರೀತಿಯ ಪ್ರಾಣಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಬೇಕಾಗಿದ್ದು ಎಲ್ಲ ಗಿಡ ಮರ ಇದ್ದಾವೆ. ಅಲ್ಲಿ ಬಿದಿರು ಇದೆ, ಟೀಕ್ ಇದೆ, ಹೆಬ್ಬೇವಿದೆ, ಶ್ರೀಗಂಧ ಇದೆ, ಹತ್ತಿ, ತೇಗ, ಮತ್ತಿ, ಬೀಟೆ, ಮಹಾಗನಿ ಮತ್ತು ರಕ್ತಚಂದನ ಎಲ್ಲವೂ ಕೃಷಿ ಹೊಂಡದ ಬದುವಿನಲ್ಲಿ ಎಲ್ಲ ಕವರ್ ಇದೆ ಸಂಪ್ಲೀಟ್. ಇದು ತೋಟದ ಮೇನ್ ರೋಡು. ಇದೇ ರೀತಿ ಎಲ್ಲ ಬದುಗಳು ಮತ್ತು ಬೇಲಿಯಲ್ಲಿ ಸಂಪೂರ್ಣವಾಗಿ ಕೃಷಿ ಅರಣ್ಯ ಇದೆ. ಥ್ಯಾಂಕ್ ಯು. ಸುರೇಶ್ ದೇವಾಂಗಂ.